ಪ್ರೀತಿಯ 12ನೇ ತರಗತಿಯ ವಿದ್ಯಾರ್ಥಿ ಸ್ನೇಹಿತರೆ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಕುಟುಂಬ ವಿಶ್ವಾಸ ತರಬೇತಿ ಅಂಗವಾಗಿ ನಡೆಯುವಂತಹ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಪ್ರಾರ್ಥನೆಯೊಂದಿಗೆ ಇಂದಿನ ಈ ಪಾಠವನ್ನು ನಾವು ಪ್ರಾರಂಭಿಸೋಣ ಎಲ್ಲರೂ ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಪ್ರಾರ್ಥಿಸೋಣ ಓ ಸರ್ವಶಕ್ತ ದೇವರಾದ ಸರ್ವೇಶ್ವರ ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುವವನೇ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ 12ನೇ ತರಗತಿ ವಿದ್ಯಾರ್ಥಿಗಳಾದ ನಾವು ಈ ದಿನ ಧರ್ಮಸಭೆ ಮತ್ತು ಜಾಗತಿಕ ಧರ್ಮಗಳು ಎನ್ನುವ ವಿಷಯವನ್ನು ತಿಳಿಯಲು ಹೋಗುವಾಗ ನಮ್ಮ ಶರೀರವನ್ನು ಮನಸ್ಸನ್ನು ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸುತ್ತಿದ್ದೇವೆ ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿ ನಮ್ಮನ್ನು ಶಕ್ತಿಪಡಿಸಿ ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಬುದ್ಧಿಯನ್ನು ಪ್ರಕಾಶಿಸಿರಿ ಮಾತೆ ಮರಿಯಮ್ಮನವರೇ ನಮಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ನಮೋ ಮರಿಯ ಪ್ರಸಾದ ಪೂರ್ಣೆ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆನ್ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್ ಕ್ರಿಸ್ತರಿಗೆ ಮಹಿಮೆಯಾಗಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಕಳೆದ ಪಾಠದಲ್ಲಿ 8ನೇ ಪಾಠದಲ್ಲಿ ನಾವು ಕ್ಯಾಥೋಲಿಕ್ ಧರ್ಮಸಭೆಯ ಕುರಿತು ಕ್ಯಾಥೋಲಿಕ್ ಧರ್ಮಸಭೆಯ ಲಕ್ಷಣಗಳ ಕುರಿತು ಇತರ ಕ್ರೈಸ್ತ ಧರ್ಮಗಳ ಕುರಿತು ಕೇರಳ ಮತ್ತು ಕರ್ನಾಟಕದಲ್ಲಿ ಇರುವಂತಹ ಇತರ ಕ್ರೈಸ್ತ ಧರ್ಮಗಳ ಕುರಿತು ನಾವು ವಿವರವಾಗಿ ಕಲಿತಿದ್ದೇವೆ ಈ ದಿನ 9ನೇ ಪಾಠವಾದ ಧರ್ಮಸಭೆ ಮತ್ತು ಜಾಗತಿಕ ಧರ್ಮಗಳು ಎನ್ನುವ ವಿಷಯವನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ನಮ್ಮ ಪಾಠಪುಸ್ತಕದ ಹೆಸರು ನಿಮಗೆಲ್ಲ ತಿಳಿದಿದೆ ಏನು ನಮಗೆ ನಮ್ಮ ಪಾಠಪುಸ್ತಕದ ಹೆಸರು ಕ್ರೈಸ್ತ ಜೀವನ ಧರ್ಮಸಭೆಯಲ್ಲಿ ಮತ್ತು ಸಮಾಜದಲ್ಲಿ ಕ್ರೈಸ್ತ ಜೀವನ ಧರ್ಮಸಭೆಯಲ್ಲಿ ಮತ್ತು ಸಮಾಜದಲ್ಲಿ ಔಟ್ಲುಕ್ ಬಿಸಿನೆಸ್ ಅನ್ನುವಂತಹ ಪತ್ರಿಕೆಯ ಸಂಪಾದಕರಾದಂತಹ ಆನಂದ್ ಮಹಾದೇವರವರು ಒಬ್ಬರು ತಮಿಳು ಬ್ರಾಹ್ಮಣರಾಗಿದ್ದರು ಅವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ ನಂತರ ತಾನು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲು ಕಾರಣ ಏನು ಅಂತ ಅವರಿಗೆ ಸಿಕ್ಕಿದಂತಹ ಪ್ರೇರಣೆ ಏನು ಅಂತ ಅವರು ಅವರ ಅನುಭವದಲ್ಲಿ ಹೀಗೆ ವಿವರಿಸುತ್ತಾರೆ ತನ್ನ ಒಬ್ಬ ಕ್ರೈಸ್ತ ಸಹಪಾಠಿಯ ಆಮಂತ್ರಣದಂತೆ ಅವರ ಮನೆಗೆ ಹೋಗಲು ಅವರ ಪ್ರಾರ್ಥನೆಯಲ್ಲಿ ಭಾಗವಹಿಸಲು ಲಭಿಸಿದಂತಹ ಒಂದು ಅವಕಾಶದಿಂದ ಲಭಿಸಿದ ದೈವಿಕ ಶಕ್ತಿಯಿಂದ ಅವರನ್ನು ಮುಂದೆ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲು ಪ್ರೇರಣೆಯಾಯಿತು ಅಂತ ಅವರು ವಿವರಿಸುತ್ತಾರೆ ಅವರು ಹೀಗೆ ಹೇಳ್ತಾರೆ ನಾನು ಒಬ್ಬ ಭಾರತೀಯನೆಂಬ ರಾಷ್ಟ್ರೀಯತೆಯ ವ್ಯಕ್ತಿತ್ವವನ್ನು ಹೆಮ್ಮೆ ಪಡುತ್ತೇನೆ ನಾನು ಒಬ್ಬ ಹಿಂದೂ ಎಂಬ ಸಾಂಸ್ಕೃತಿಕ ವ್ಯಕ್ತಿತ್ವದಲ್ಲಿ ಇಷ್ಟಪಡುತ್ತೇನೆ ನಾನು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಲು ಯಾರದೇ ಹಣದ ಆಮಿಷವಾಗಲಿ ಬೆದರಿಕೆಯಾಗಲಿ ಅಥವಾ ಯಾರೂ ಕೂಡ ನನ್ನನ್ನು ವಂಚಿಸುವುದಾಗಲಿ ಮಾಡಿಲ್ಲ ಎಂದು ಪ್ರಾಮಾಣಿಕವಾಗಿ ನಾನು ಹೇಳುತ್ತೇನೆ ಅಂತ ಅವರು ತನ್ನ ಅನುಭವದಲ್ಲಿ ವಿವರಿಸುತ್ತಾರೆ ಮಕ್ಕಳೇ ಜಾಗತಿಕ ಧರ್ಮಗಳು ಅಥವಾ ಜಗತ್ತಿನ ಇತರ ಧರ್ಮಗಳ ಕುರಿತು ನಾವು ಕಲಿಯುವುದಕ್ಕಿಂತ ಮೊದಲು ಹೇಗೆ ಧರ್ಮದ ಉಗಮವಾಯಿತು ಅಥವಾ ಹೇಗೆ ಧರ್ಮ ಹುಟ್ಟಿಕೊಂಡಿತು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಪ್ರತಿಯೊಬ್ಬ ಮನುಷ್ಯನು ಯಾವುದಾದರೂ ಒಂದು ವಿಷಯದಲ್ಲಿ ಅನ್ವೇಷಕನಾಗಿದ್ದಾನೆ ಅವನು ಯಾವಾಗಲೂ ಅನ್ವೇಷಕನಾಗಿದ್ದಾನೆ ಸತ್ಯ ಅನ್ವೇಷಕನಾಗಿದ್ದಾನೆ ನಾವು ಕೂಡ ಹಾಗೆ ನಮ್ಮ ಯಾವುದೇ ಒಂದು ವಿಷಯವನ್ನು ತಿಳಿದಾಗ ಅದರ ಸತ್ಯಾಸತ್ಯತೆ ಏನು ಅನ್ನುವಂತಹದನ್ನು ಅರಿಯುವ ತನಕ ತಿಳಿಯುವ ತನಕ ನಾವು ಅನ್ವೇಷಿಸ್ತೇವೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯನು ಅನ್ವೇಷಕನಾಗಿದ್ದಾನೆ ಸತ್ಯ ಅನ್ವೇಷಕನಾಗಿದ್ದಾನೆ ಪ್ರಪಂಚದ ರಹಸ್ಯದ ತಿರುಳನ್ನು ಅರಸಿದಂತಹ ಮಾನವ ದೇವರ ಕಡೆಗೆ ತಿರುಗುತ್ತಾನೆ ಹೀಗೆ ಧರ್ಮಗಳ ಉಗಮ ಉಂಟಾಗುತ್ತದೆ ಧರ್ಮದ ಉಗಮವಾಗುತ್ತದೆ ಈ ಧರ್ಮದ ಉಗಮದ ಕುರಿತು ಹಲವರು ಅನೇಕ ರೀತಿಯಲ್ಲಿ ಹೇಳಿಕೊಳ್ತಾರೆ ಇವೋಲ್ಯೂಷನಿಸ್ಟ್ ಅಥವಾ ವಿಕಾಸವಾದಿಗಳು ಅಂತ ನಾವು ಏನ್ ಹೇಳ್ತೇವೆ ಅವರ ಪ್ರಕಾರ ಪ್ರಕೃತಿಯ ವಿಸ್ಮಯಗಳು ಚರಾಚರಗಳು ಹಾಗೂ ತನ್ನದೇ ಆದಂತಹ ಅರಿವಿನ ಪರಿಣಾಮಗಳಿಗೆ ಅನುಸಾರವಾಗಿ ಮನುಷ್ಯನಲ್ಲಿ ದೇವರ ಮೇಲಿನ ನಂಬಿಕೆ ಉಂಟಾಗುತ್ತದೆ
ಪ್ರಪಂಚದ ಪ್ರಕೃತಿಯ ವಿಸ್ಮಯಗಳು ಚರಾಚರಗಳು ಹಾಗೂ ತನ್ನದೇ ಆದಂತಹ ಅರಿವಿನ ಪರಿಣಾಮಗಳ ಅನುಸಾರವಾಗಿ ಮನುಷ್ಯನಲ್ಲಿ ದೇವರ ಮೇಲಿನ ನಂಬಿಕೆ ಉಂಟಾಗುತ್ತದೆ. ಹೀಗೆ ಧರ್ಮಗಳ ಉಗಮವಾಗುತ್ತದೆ ಅಂತ ವಿಕಾಸವಾದಿಗಳು ಹೇಳ್ತಾರೆ. ಕೆಲವು ಮನಃಶಾಸ್ತ್ರಜ್ಞರು ಅಥವಾ ಸೈಕಾಲಜಿಸ್ಟ್ ಅಂತ ನಾವು ಏನ್ ಹೇಳ್ತೇವೆ ಅವರೇ ಅವರ ಪ್ರಕಾರ ಅವರು ಹೇಳುದು ಈ ಪ್ರಪಂಚದವನ್ನು ನಿಯಂತ್ರಿಸುವ ಒಂದು ಶಕ್ತಿ ದೇವರ ಶಕ್ತಿಯನ್ನು ಆರಾಧಿಸದೇ ಇದ್ದರೆ ಪೂಜಿಸದೇ ಇದ್ದರೆ ವಿನಾಶ ಉಂಟಾಗುತ್ತದೆ ಅಥವಾ ಕೆಡುಕುಂಟಾಗುತ್ತದೆ ಹಾನಿ ಉಂಟಾಗುತ್ತದೆ ಅನ್ನುವಂಥ ಭಯದಿಂದ ಮನುಷ್ಯನಲ್ಲಿ ದೇವರ ಮೇಲಿನ ನಂಬಿಕೆ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಸಮಾಜಶಾಸ್ತ್ರದ ಪ್ರಕಾರ ಸೋಷಿಯಲ್ ಸೈಂಟಿಸ್ಟ್ ಪ್ರಕಾರ ಒಬ್ಬರ ವ್ಯಕ್ತಿಯ ಒಬ್ಬ ವ್ಯಕ್ತಿಗತವಾದಂತಹ ಅವಶ್ಯಕತೆ ಅಂತ ಮಿಗಿಲಾಗಿ ಸಂಬಂಧಗಳಿಂದ ಮನುಷ್ಯನಲ್ಲಿ ದೇವರ ಮೇಲಿನ ನಂಬಿಕೆ ಉಂಟಾಗುತ್ತದೆ. ದೈವಿಕ ಶಾಸ್ತ್ರ ಅಥವಾ ಸ್ಪಿರಿಚುವಲ್ ಸೈಂಟಿಸ್ಟ್ ಅವರ ಪ್ರಕಾರ ನಾನು ಈಗಾಗಲೇ ಹೇಳಿದ ಹಾಗೆ ಮನುಷ್ಯನು ಪ್ರಪಂಚದ ರಹಸ್ಯದ ಉಗಮ ಈ ಪ್ರಪಂಚವನ್ನು ನಿಯಂತ್ರಿಸುವ ಶಕ್ತಿ ಹಾಗೂ ತನ್ನಲ್ಲಿರುವಂತಹ ಒಂದು ಆಧ್ಯಾತ್ಮಿಕ ಶಕ್ತಿಯ ಮೂಲವನ್ನು ಹುಡುಕಿ ಹೊರಟ ಮಾನವ ಅವನ ಯಾತ್ರೆ ದೇವರ ಕಡೆಗೆ ತಿರುಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಂದೇ ವಾಕ್ಯದಲ್ಲಿ ನಾವು ಹೇಳುವುದಾದರೆ ಮನುಷ್ಯನ ಸತ್ಯಾನ್ವೇಷಣೆಯು ದೇವರ ಕಡೆಗೂ ದೈವಾನ್ವೇಷಣೆಯು ಧರ್ಮಗಳ ಉಗಮಕ್ಕೂ ಕಾರಣವಾಯಿತು ಅಂತ ನಾವು ಹೇಳಬಹುದು. ಹೇಗೆ? ಸತ್ಯಾನ್ವೇಷಣೆಯು ದೇವರ ಕಡೆಗೂ ದೈವಾನ್ವೇಷಣೆಯು ಧರ್ಮಗಳ ಉಗಮಕ್ಕೂ ಕಾರಣವಾಯಿತು ಅಂತ ನಾವು ಒಂದೇ ವಾಕ್ಯದಲ್ಲಿ ನಾವು ಹೇಳಬಹುದು. ಪ್ರೀತಿಯ ಮಕ್ಕಳೇ, ಏನು ಮತ ಅಥವಾ ಧರ್ಮ? ಮತ ಅನ್ನುವಂತ ವಾಕ್ ಒಂದು ಶಬ್ದದ ಅರ್ಥ, ಮತ ಅಂದರೆ ಅಭಿಪ್ರಾಯ. ಮತ ಎನ್ನುವಂತಹ ಶಬ್ದದ ಅರ್ಥ ಅಭಿಪ್ರಾಯ. ಈ ಮನುಷ್ಯ ಪ್ರಪಂಚದ ತಿರುಳನ್ನು ಅರಸಿ ಹೊರಡುವ ಸತ್ಯಾನ್ವೇಷಕನಾದ ಮನುಷ್ಯನಿಗೆ ಗೊಂದಲಕ್ಕೀಡು ಮಾಡುವಂತ ಅನೇಕ ಪ್ರಶ್ನೆಗಳಿವೆ. ಹೇಗೆ ಮನುಷ್ಯನ ಉಗಮವಾಯಿತು? ಹೇಗೆ ಇದನ್ನು ಈ ಪ್ರಪಂಚವನ್ನು ನಿಯಂತ್ರಿಸುವ ಶಕ್ತಿ ಯಾವುದು? ಅವನ ಜೀವನದ ಗುರಿ ಏನು? ಅವನ ಮರಣ ವಿಧಿ, ಮರಣಾನಂತರ ವಿಧಿ, ಅವನ ಜೀವನದಲ್ಲಿ ಉಂಟಾಗುವಂತಹ ಕಷ್ಟಗಳಿಗೆ ಕಾರಣ, ಇವೆಲ್ಲದಕ್ಕೂ ಒಂದು ಪ್ರಶ್ನೆ ಮನುಷ್ಯನಲ್ಲಿದೆ. ಈ ಪ್ರಶ್ನೆಗಳಿಗೆ ಒಂದು ಅಭಿಪ್ರಾಯವೇ ಮತ ಅಥವಾ ಧರ್ಮ ಅಂತ ಹೇಳ್ತೇವೆ. ಒಬ್ಬನ ಅಭಿಪ್ರಾಯ ಈ ಪ್ರಶ್ನೆಗಳಿಗೆಲ್ಲ, ಗೊಂದಲಕ್ಕೀಡು ಮಾಡುವಂತಹ ಈ ಪ್ರಶ್ನೆಗಳಿಗೆಲ್ಲ ಒಬ್ಬ ಮನುಷ್ಯನ ವ್ಯಕ್ತಿಯ ಅಭಿಪ್ರಾಯವೇ ಮತ ಅಂತ ಹೇಳ್ಬೋದು. ಮತಕ್ಕೆ ಏನು ಇಂಗ್ಲಿಷ್ನಲ್ಲಿ ರಿಲಿಜಿಯನ್ ಅಂತ ಹೇಳ್ತೇವೆ, ಜೋಡಿಸು ಅಥವಾ ಸಂಬಂಧ ಅಂತ ಅರ್ಥ ಬರ್ತದೆ ರಿಲಿಜಿಯನ್. ದೇವರು ಮತ್ತು ಮನುಷ್ಯರ ಆ ನಡುವಿನ ಒಂದು ಸಂಬಂಧ ಅಥವಾ ಆ ಸಂಬಂಧವನ್ನು ಜೋಡಿಸುವುದು ಅಂತ ನಾವು ಈ ಮತಗಳ ಕುರಿತು ನಾವು ಅಭಿಪ್ರಾಯ ಪಡಬಹುದು. ಪ್ರೀತಿಯ ಮಕ್ಕಳೇ, ಈ ಪ್ರಪಂಚದಲ್ಲಿ ಸುಮಾರು 4,300 ಧರ್ಮಗಳು ಇವೆ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವು ಪ್ರಮುಖವಾದಂತಹ ಒಂದು 10 ಧರ್ಮಗಳ ಕುರಿತು ನಾವು ಈ ಪಾಠದಲ್ಲಿ ಕಲಿಯಲಿಕ್ಕಿದ್ದೇವೆ. ಈ ಭಾಗದಲ್ಲಿ ನಮ್ಮ ಇಂದಿನ ತರಗತಿಯ ಈ ಭಾಗದಲ್ಲಿ 2 ಧರ್ಮಗಳ ಕುರಿತು ಕಲಿಯಲು ಪ್ರಯತ್ನಿಸೋಣ. ಮೊದಲನೇದಾಗಿ ಶಿಂಡೋಯಿಸಂ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಜಪಾನಿನಲ್ಲಿ ಉಗಮವಾದಂತಹ ಒಂದು ಧರ್ಮ ಶಿಂಡೋಯಿಸಂ. ಶಿಂಡೋಯಿಸಂ ಅನ್ನುವಂತಹ ಶಬ್ದ ಚೀನಿ ಪದದ 2 ಚೀನಿ ಪದಗಳಿಂದ ಉಂಟಾಗಿದೆ. ಶಿನ್ ಮತ್ತು ತಾವೋ ಎನ್ನುವಂತಹ 2 ಚೀನಿ ಪದಗಳಿಂದ ಶಿಂಡೋಯಿಸಂ ಅನ್ನುವಂತಹ ಶಬ್ದ ಉಂಟಾಗಿದೆ, ಧರ್ಮದ ಹೆಸರು ಉಂಟಾಗಿದೆ. ಶಿನ್ ಅಂದ್ರೆ ದೇವರು ಅಥವಾ ಆತ್ಮರೂಪಿ ಅಂತ ಅರ್ಥ ಬರ್ತದೆ. ತಾವೋ ಅಂದ್ರೆ ಮಾರ್ಗ ಅನ್ನುವಂತಹ ಅರ್ಥವನ್ನು ಹೊಂದಿದಂತಹ ಈ 2 ಶಬ್ದಗಳಿಂದ ಶಿಂಡೋಯಿಸಂ ಅನ್ನುವಂತಹ ಪದ ಉಂಟಾಗಿದೆ. ಇವರ ಪ್ರಕಾರ, ಶಿಂಡೋಯಿಸಮರ ಪ್ರಕಾರ, ಈ ಪ್ರಪಂಚವು ದೇವರ ಮತ್ತು ಆತ್ಮದ 2 ಶಕ್ತಿಗಳು ಇವೆ. ಒಬ್ಬ ಮನುಷ್ಯನ ಶಕ್ತಿಗಿಂತ ಮಿಗಿಲಾದದ್ದು ಎಲ್ಲವನ್ನು ಕಾಮಿ ಅಂತ ಅಥವಾ ಅತೀಂದ್ರಿಯ ಶಕ್ತಿ ಅಂತ ಅವರು ಕರೀತಾರೆ.
ಅವುಗಳೆಲ್ಲವನ್ನು ದೇವರೆಂದು ಅವರು ಪರಿಗಣಿಸುತ್ತಾರೆ. ಮಿಗಿಲಾದ ಒಬ್ಬ ಮನುಷ್ಯನ ಶಕ್ತಿಗಿಂತ ಮಿಗಿಲಾದ ಎಲ್ಲಾ ಶಕ್ತಿಯನ್ನು ದೇವರು ಅನ್ನುವಂತಹ ದೇವರ ಶಕ್ತಿ ಅಂತ ಅವರು ಕರೀತಾರೆ. ಕಾಜೋಕಿ ಮತ್ತು ನಿಹೋಂಗಿ ಎನ್ನುವಂಥದ್ದು ಇವರ ಎರಡು ಪವಿತ್ರ ಗ್ರಂಥಗಳು. ಸ್ವರ್ಗವನ್ನು ಆಳುವ ಅಮರ್ತರಾಸು ಅಥವಾ ಸೂರ್ಯದೇವರೇ ಇವರ ಪ್ರಧಾನ ದೇವರು. ಸಿಂಡೋಯಿಸಂ ಅಂದರೆ ಎರಡು ಚೀನಿ ಪದಗಳಿಂದ ಉಂಟಾಗಿದೆ. ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಉಗಮವಾಗಿದೆ. ಶಿನ್ ಮತ್ತು ತಾವು ಅನ್ನುವಂತಹ ಎರಡು ಶಬ್ದಗಳಿಂದ ಉಂಟಾಗಿದೆ. ದೇವರು ಮತ್ತು ಮಾರ್ಗ ಅನ್ನುವಂಥದ್ದು ಇದರ ಅರ್ಥ. ಇವರು ಮನುಷ್ಯ ಮತ್ತು ಆತ್ಮದ ಎರಡೂ ಶಕ್ತಿ ಪ್ರಪಂಚದಲ್ಲಿ ಇದೆ ಅಂತ ಅವರ ಅಭಿಪ್ರಾಯಪಡ್ತಾರೆ. ಕಾಜೋಕಿ ಮತ್ತು ನಿಹೋಂಗಿ ಅನ್ನುವಂಥದ್ದು ಇವರ ಎರಡು ಪವಿತ್ರ ಗ್ರಂಥಗಳು. ಹಾಗೂ ಸೂರ್ಯದೇವರು ಅಥವಾ ಅಮೃತರಾಸು ಇವರ ಪ್ರಧಾನ ದೇವರಾಗಿ ಇವರು ಆರಾಧಿಸುತ್ತಾರೆ. ಎರಡನೇ ಧರ್ಮ ಕನ್ಫ್ಯೂಷಿಯಾನಿಸಂ. ಚೀನಾದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜೀವಿಸಿದಂತಹ ಕನ್ಫ್ಯೂಷಿಯಸ್ ಎನ್ನುವಂತಹ ಒಬ್ಬ ವ್ಯಕ್ತಿ ಸ್ಥಾಪಿಸಿದ ಮತ ಕನ್ಫ್ಯೂಷಿಯಾನಿಸಂ. ಇವರ ಪವಿತ್ರ ಗ್ರಂಥಗಳು ಊಚಿಂಗ್ ಮತ್ತು ಶೂಸು ಅನ್ನುವಂಥದ್ದು ಇವರ ಎರಡು ಪವಿತ್ರ ಗ್ರಂಥಗಳು. ಈ ಧರ್ಮದ ಪ್ರಕಾರ 5 ಮೌಲಿಕ ಪುಣ್ಯಗಳನ್ನು ಹೊಂದಿದರೆ, ಪಾಲಿಸಿದರೆ ಸ್ವರ್ಗವನ್ನು ಸೇರಬಹುದು ಅಂತ ಅವರು ನಂಬುತ್ತಾರೆ, ಅವರು ವಿಶ್ವಸಿಸುತ್ತಾರೆ. 1 ಅನುಕಂಪ, 2 ತಪ್ಪು ಕೃತ್ಯಗಳಿಂದ ಉಂಟಾಗುವ ನಾಚಿಕೆ, 3 ಔಚಿತ್ಯ ಅಥವಾ ವರ್ತನಾ ನಿಯಮಗಳು, 4 ಒಳಿತು ಕಡುಕುಗಳ ವಿವೇಚನೆಗಿರುವ ಜ್ಞಾನ, ಒಳಿತು ಕಡುಕುಗಳ ವಿವೇಚನೆಗಿರುವ ಜ್ಞಾನ, 5 ಪ್ರಾಮಾಣಿಕತೆ. ಈ 5 ಮೌಲಿಕ ಪುಣ್ಯಗಳನ್ನು ಪಾಲಿಸಿ ಬದುಕಿದರೆ ಒಬ್ಬ ವ್ಯಕ್ತಿ ಸ್ವರ್ಗವನ್ನು ಸೇರಬಹುದು ಅನ್ನುವಂಥದ್ದು ಇವರ ನಂಬಿಕೆ, ಇವರ ವಿಶ್ವಾಸ. ಮಕ್ಕಳೇ, ಉಳಿದಂತಹ ಧರ್ಮಗಳ ಕುರಿತು ನಾವು ಮುಂದಿನ ಭಾಗದಲ್ಲಿ ಕಲಿಯೋಣ. ಎಲ್ಲರಿಗೂ, ಇಂದಿನ ತರಗತಿಯನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.